ನಿಮ್ಮ ಹೆಸರು ಆಶಾಲತಾ ನಿಮ್ಮದು ಅನುಷಾ ಎಲ್ಲಿಂದ ಬಂದಿದ್ದೀರಾ ನಾವು ಇಬ್ರು ಕುಪೆಪದವಿನಿಂದ ಬಂದಿದ್ದೇವೆ ಕಸಿನ್ ಸಿಸ್ಟರ್ಸ್ ಆಗಿದ್ದೇವೆ ಸರಿ ಇವತ್ತು ಮೊತ್ತ ಮೊದಲ ಬಾರಿಗೆ ರಕ್ತವನ್ನು ಕೊಟ್ಟಿದ್ದೀರಾ ಅಂತ ಹೇಳಿ ಹೇಳಿದ್ರಿ ನಿಮಗೆ ಹೇಗೆ ಅನಿಸಿತು ಅನುಭವ ಅಂದ್ರೆ ಇನ್ನು ಕೂಡ ಬೇರೆ ಮಹಿಳೆಯರು ಕೊಡಬಹುದು ಅಂತ ಹೇಳಿ ಪ್ರೇರಣೆ ಹೇಳ್ತೀರಾ ಹಾ ಹೌದು ಕೊಡಬಹುದು ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಸ್ ಇರ್ತದೆ ಬಟ್ ಅದನ್ನು ಕೇರ್ ಮಾಡಿಕೊಂಡು ಕೊಟ್ರೆ ಏನು ತೊಂದ್ರೆ ಇಲ್ಲ ನಾವು ಕೂಡ ಕೊಟ್ಟಿದ್ದೇವೆ ನಮಗೆ ಈಗ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಉಂಟು ನನಗೆ ಈಗ ಪೇರೆಸ್ ಆಗಿ 7 ಡೇ ಆಯ್ತು ಸೋ ಕೊಡ್ತಾ ಇದೆ ನನಗೆ ಈಗ ಬೇರೆ ಅಂತ ಕೂಡ ಬಾಡಿ ಚೇಂಜ್ ಸ್ಕ್ಯಾನ್ ತ ಇಲ್ಲ ಸೋ ನಾರ್ಮಲ್ ಆಗಿ ಇದ್ದೇನೆ ಸೋ ಎಲ್ಲಾ ಮಹಿಳೆಯರು ಕೂಡ ಕೊಡಬೇಕು ಅಂತ ನನ್ನ ಅನಿಸಿಕೆ ಮಹಿಳೆಯರು ಹೇಳಿದ ತಕ್ಷಣ ಅವರ ತಿಂಗಳ ಸಮಸ್ಯೆಗಳು ಇರ್ತದೆ ಈ ಸಮಸ್ಯೆಗಳ ಮಿಡ್ಲಲ್ಲಿ ಅವರಿಗೆ ಹಿಮೋಗ್ಲೋಬಿನ್ ಡೌನ್ಸ್ ಇರ್ತದೆ ಈ ಇದನ್ನೆಲ್ಲ ಸಮಸ್ಯೆಗಳನ್ನು ದೂರ ಇಟ್ಟು ಮಹಿಳೆಯರು ಮುಂದೆ ಬಂದು ಮುಂದಿನ ದಿನಗಳಲ್ಲಿ ಬ್ಲಡ್ ಕೊಡುವಂತ ಕಾರ್ಯಕ್ರಮಗಳು ನಿರಂತರವಾಗಿ ಆಗಲಿ ಎಲ್ಲದರಲ್ಲೂ ಮುಂದೆ ಇದ್ದಾರೆ ಮಹಿಳೆಯರು ಇನ್ನು ಇಂತಹ ಕಾರ್ಯಕ್ರಮಗಳಲ್ಲಿ ಮುಂದೆ ಬಂದು ಆದರ್ಶಮಯವಾಗಲಿ ಧನ್ಯವಾದಗಳು ನಮ್ಮ ಜೊತೆ ಇವತ್ತು ಒಬ್ಬರು ದೃಷ್ಟಿಹೀನರಾದಂತ ಜಕೀರಿಯಾ ಅವರು ಇದ್ದಾರೆ ಇವರ ವಿಶೇಷತೆ ಏನು ಹೇಳಿದ್ರೆ ಎಲ್ಲಿ ರಕ್ತದಾನ ಶಿಬಿರ ಇದೆ ಅಲ್ಲಿ ಹೋಗಿ ರಕ್ತವನ್ನು ಕೊಡುವಂತದ್ದು ಆದರೆ ಇವತ್ತು ಹ್ಯೂಮ್ಯಾನಿಟಿ ಸಂಸ್ಥೆಯ ಮೇಲೆ ಪ್ರೀತಿಯಿಂದ ಕುಪ್ಪೆ ಪದವಿಂದ ಬಂದು ರಕ್ತವನ್ನು ನೀಡಿದ್ದಾರೆ ಇವರು ಸ್ವಉದ್ಯೋಗಿಯಾಗಿದ್ದುಕೊಂಡು ತನ್ನದೇ ಆದಂತ ಜೀವನವನ್ನು ಒಂದು ಗೂಡಂಗಡಿಯನ್ನು ಇಟ್ಟುಕೊಂಡು ಕಟ್ಟಿದ್ದಾರೆ ಇಂತಹ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸುವಂತ ಇವರ ಸ್ವಭಾವಕ್ಕೆ ಶುಭವಾಗಲಿ ಹಾಗೆ ಹ್ಯೂಮ್ಯಾನಿಟಿ ಸಂಸ್ಥೆಯ ಮೇಲೆ ಇರುವ ಇವರ ಪ್ರೀತಿ ಸದಾ ಹೀಗೆ ಇರಲಿ ನಿಮ್ಮನ್ನು ನೋಡಿ ಹತ್ತು ಹಲವು ಜನ ಕಲಿಲಿ ಸರ್ ನಿಮಗೆ ಶುಭವಾಗಲಿ ಧನ್ಯವಾದ ಇವತ್ತು ನಮ್ಮ ಜೊತೆ 60 ವರ್ಷದ ಎಳೆ ಪ್ರಾಯ ಅಂತಾನೆ ಹೇಳ್ತೀನಿ ನಾನು ಯಾಕೆ ಹೇಳಿದ್ರೆ ಇವತ್ತು 60 ವರ್ಷ ಒಂದು ಆಗ್ತಾ ಬರ್ತದೆ ಹೇಳುವಾಗ ಮನೆಯಿಂದ ಹೊರಗೆ ಬರಬೇಕಾ ಬೇಡವಾ ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ಕೆಲವರದು ಆದ್ರೆ ಇವರು ಬಾಲಕೃಷ್ಣ ಅಂತ ಹೇಳುವವರು ಎಲ್ಲಿಂದ ಬಂದಿದ್ದೀರಿ ಸರ್ ಕುಪ್ಪೆ ಪದವಿಂದ ಬಂದಿದ್ದಾರೆ ಅವರು ನಮ್ಮ ಜೊತೆ ಬಂದು ಹ್ಯೂಮ್ಯಾನಿಟಿ ಸಂಸ್ಥೆಯ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತವನ್ನು ಕೊಟ್ಟಿದ್ದಾರೆ ಇವರ ಈ ಪ್ರೀತಿ ಸದಾ ನಮ್ಮ ಹ್ಯೂಮ್ಯಾನಿಟಿ ಸಂಸ್ಥೆಯ ಮೇಲೆ ಇರಲಿ ನಿಮಗೆ ಶುಭವಾಗಲಿ ಎಲ್ಲಿ ಕೂಡ ಬ್ಲಡ್ ಡೊನೇಷನ್ ಇದ್ರೆ ನೀವು ಮುಂದೆ ಹೋಗ್ತೀರ ಅಂತ ನಿಮ್ಮ ಬಡಜನ ಸೇವಾ ಸಂಸ್ಥೆಯವರು ಹೇಳಿದ್ರು ನಿಮ್ಮ ಈ ಆಸಕ್ತಿ ಸದಾ ಇರಲಿ ಸರ್ ಧನ್ಯವಾದಗಳು ನಮ್ಮ ಜೊತೆ ಇವತ್ತು ಒಂದು ದೊಡ್ಡ ಸಂಸ್ಥೆ ಇದೆ ಅವರ ಬಗ್ಗೆ ಮಾತಾಡ್ಕೊಳ್ಳೋಣ ನಮಸ್ತೆ ನಿಮ್ಮ ಹೆಸರು ಮುನಿರ್ ನಡಪಲ್ಲ ಅಂತ ಕುಪ್ಪೆ ಪದವಿಂದ ಬಂದಿದ್ದೀನಿ ಕುಪ್ಪೆ ಪದವಿಂದ ನೀವು ಕೂಡ ಹ್ಯೂಮ್ಯಾನಿಟಿ ಕಾರ್ಯಕಾರಿಣಿ ಸಭೆ ಇದರಲ್ಲಿ ಇದ್ದೀರಿ ಟೀಮ್ ಅಲ್ಲಿ ಇದ್ದೀರಿ ಅಂತ ಹೇಳಿದ್ರು ನಿಮ್ಮ ಸಂಸ್ಥೆಯನ್ನು ನೀವು ಕಟ್ಟಿದ್ದೀರಿ ಇವತ್ತು ಕುಪ್ಪೆ ಪದವಲ್ಲಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ ನಮಗೆ ಪ್ರೇರಣೆ ಅಂದ್ರೆ ನಮಗೆ ಹ್ಯೂಮ್ಯಾನಿಟಿ ಟ್ರಸ್ಟ್ ಮೊದಲ ಪ್ರೇರಣೆ ನಾವು ಹ್ಯೂಮ್ಯಾನಿಟಿ ಟ್ರಸ್ಟ್ ಮೊದಲಿಗೆ ನಾವು ಒಂದು ಮನವಿ ಕಲಿಸಿದೆ ಹ್ಯೂಮ್ಯಾನಿಟಿ ಟ್ರಸ್ಟ್ ನಂತರ ನಮಗೆ ತುಂಬಾ ಜನ ಬಡವರಿಗೆ ನಮ್ಮ ಊರಿನ ಬಡವರಿಗೆ ತುಂಬಾ ಜನರಿಗೆ ಹೆಲ್ಪ್ ಆಗ್ತಾ ಇತ್ತು ಮತ್ತೆ ನಾವು ಒಂದು ಚಿಕ್ಕ ಒಂದು ತಂಡವನ್ನು ಕಟ್ಟಬೇಕಂತ ನಮ್ಮ ಊರಲ್ಲಿ ಒಂದು ಆಸೆ ಇತ್ತು ಹಾಗೆ ನಾವೆಲ್ಲ ನಮ್ಮ ಗೆಳೆಯರೆಲ್ಲ ಒಟ್ಟು ಸೇರಿ ಒಂದು ಎಲ್ಲರೂ ಒಟ್ಟಾಗಿ ಇದರಲ್ಲಿ ಧರ್ಮ ಇಲ್ಲ ಜಾತಿ ಇಲ್ಲ ಎಲ್ಲರೂ ಒಟ್ಟಾಗಿ ಒಂದು ತಂಡವನ್ನು ಕಟ್ಟಿದ್ದೇವೆ ಒಂದು ನಮಗೆ ಒಂದು ಹ್ಯೂಮ್ಯಾನಿಟಿ ಟ್ರಸ್ಟ್ ಮೇಲೆ ಅಭಿಮಾನ ಇದೆ ಹಾಗೆ ನಾವು ನಮ್ಮ ಊರಿನ ಒಂದು ಹಲವರಿಗೆ ನಮ್ಮ ಊರಿನ ಜನರಿಂದಲೇ ನಾವು ಒಂದು ಸಹಾಯ ಮಾಡಬೇಕು ಅಂತ ಯೋಚನೆಯಿಂದ ಒಂದು ತಂಡವನ್ನು ಕಟ್ಟಿದ್ದೇವೆ ಒಂದು ಒಳ್ಳೆಯ ಬೆಳವಣಿಗೆ ನಮ್ಮ ಊರಿನಲ್ಲಿ ಆಗ್ತಾ ಇದೆ ಒಂದು ಯುವಕರನ್ನು ನಾವು ಒಂದು ಸ್ವಲ್ಪ ಸಮಾಜಕ್ಕಾಗಿ ಪರಿಚರಿಸುತ್ತಾ ಇದ್ದೇವೆ ಇನ್ನು ಮುಂದಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಆಗ್ತದೆ ಅಂತ ನಿರೀಕ್ಷೆಯಲ್ಲಿ ಇದ್ದೇವೆ ನಿಮ್ಮ ಈ ಆಸೆ ಕನಸುಗಳು ನೆರವೇರಲಿ ಎಲ್ಲಾದರೂ ಹ್ಯೂಮ್ಯಾನಿಟಿ ಸಂಸ್ಥೆಯ ಕೆಲಸ ಆಗ್ತಾ ಇದ್ರೆ ಅಲ್ಲಿ ಹೋಗಿ ಶ್ರಮದಾನ ಮಾಡುವಂತಹ ವ್ಯಕ್ತಿತ್ವ ಈ ಸಂಸ್ಥೆಗೆ ಸೇರಿರುವಂತದ್ದು ಅಲ್ಲದೆ ಅವರ ಊರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹ್ಯೂಮ್ಯಾನಿಟಿ ಸಂಸ್ಥೆಯೊಟ್ಟಿಗೆ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ ಇದ್ದಾರೆ ಇವರ ಬಾಂಧವ್ಯ ನಿರಂತರವಾಗಿರಲಿ ಮತ್ತು ಇವರ ಕೆಲಸ ಕಾರ್ಯಗಳು ನಿರಂತರವಾಗಿರಲಿ ಶುಭವಾಗಲಿ ನಿಮ್ಮೆಲ್ಲರ ತಂಡಕ್ಕೆ ಧನ್ಯವಾದಗಳು ಇವತ್ತು ಸಾಕಷ್ಟು ಮಂದಿ ಹ್ಯೂಮ್ಯಾನಿಟಿ ಸಂಸ್ಥೆಯ ಅಭಿಮಾನಿಗಳು ಇಲ್ಲಿ ಬಂದಿರ್ತಾರೆ ಒಂದು ವಿಶಿಷ್ಟ ಮೆರಗಿನಲ್ಲಿ ಬಂದವರು ವಿಟ್ಲದ ತಂಡ ನಮ್ಮ ಸಂಸ್ಥೆಗೆ ಅಂದ್ರೆ ಹ್ಯೂಮ್ಯಾನಿಟಿ ಸಂಸ್ಥೆಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಭಿಮಾನ ಬಳಗಳು ಇವೆ ವಾಟ್ಸಪ್ ಗ್ರೂಪ್ಗಳಿವೆ ಸೇವಾ ತತ್ಪರತೆಯ ಸಂಘ ಸಂಸ್ಥೆಗಳೆಲ್ಲ ಇವೆ ಆದರೆ ವಿಟ್ಲದಲ್ಲಿ ಶ್ರೀ ಮೌರಿಸ್ ಇವರ ಒಂದು ಮುಂದಾಳತ್ವದಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ತಂಡ ಇದೆ ಹ್ಯೂಮ್ಯಾನಿಟಿ ಅಭಿಮಾನಿ ಬಳಗ ನಮ್ಮ ಸಂಸ್ಥೆಯ ಕಾರ್ಯ ಕೆಲಸಗಳಲ್ಲಿ ಅವರು ಹೆಲ್ಪ್ ಮಾಡ್ತಾರೆ ಶ್ರಮದಾನವನ್ನು ಮಾಡ್ತಾರೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ ಜೊತೆಗೆ ನಮ್ಮ ಅಭಿಮಾನಿ ಬಳಗದ ವತಿಯಿಂದ ತಮ್ಮ ಊರಿನಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಅವರು ಮಾಡ್ತಿದ್ದಾರೆ ಅವರೊಂದಿಗೆ ನೋಡುವಂಥದ್ದು ಅವರನ್ನು ಇವತ್ತು ಒಂದು ವಿಶಿಷ್ಟ ರೀತಿಯಲ್ಲಿ ಆಕರ್ಷಣೀಯರಾಗಿದ್ದಾರೆ ಈ ಕಟ್ಟಡ ಉದ್ಘಾಟನೆಯ ಸಮಾರಂಭದಲ್ಲಿ ಎಲ್ಲರೂ ಕೂಡ ಒಂದು ಲೋಗೋ ಸಹಿತ ಒಂದು ಟೀ ಶರ್ಟ್ ಅನ್ನು ಒಂದು ಸಮವಸ್ತ್ರಧಾರಿ ಹಾಗೆ ಬಂದಿದ್ದಾರೆ ಸೊ ಅವರ ತಂಡದ ವ್ಯವಸ್ಥಾಪಕರು ಇದ್ದಾರೆ ಅವರವರಿಗೆ ಮಾಡಿಕೊಂಡದ್ದು ಮತ್ತೊಂದು ವಿಶೇಷತೆ ಅಂದ್ರೆ ಈ ತಂಡದಲ್ಲಿ ಸರ್ವ ಧರ್ಮೀಯರು ಇದ್ದಾರೆ ಎಲ್ಲ ಧರ್ಮದವರು ಕೂಡ ಇದ್ದಾರೆ ಮೌರಿಸ್ ಅವರೇ ತಾವು ಒಂದು ವಿಶಿಷ್ಟ ರೀತಿಯಲ್ಲಿ ಇವತ್ತು ಆಕರ್ಷಣೀಯ ಕೇಂದ್ರರಾಗಿ ಇಲ್ಲಿ ಬಂದಿದ್ದೀರಿ ಈ ಪ್ಲಾನ್ ಯಾವಾಗ ಹೊಳೆಯಿತು ಕಳೆದ 2 ವರ್ಷದ ಹಿಂದೆ 1 ವರ್ಷದ ಹಿಂದೆ ಒಂದು ಬಡ ಕುಟುಂಬಕ್ಕೆ ಮನೆಯ ಅಗತ್ಯವಿತ್ತು ಲಾಕ್ಡೌನ್ ಸಮಯದಲ್ಲಿ ಆ ಮನೆಗೆ ಭೇಟಿಯಾದಾಗ ಅವರ ಅಳಲನ್ನು ಕೇಳಿ
ना संघटिगर सेरकू रोशन हत्र मन ईरी मन कटिकोड़ा संघटने उद्भव आ समान वयस्कर आगदिद्दरू समान मनस्कर अंत निम्म तंडदल्ली ओट्टु एष्टु मंदि इद्दारे इवत्तु एल्लरू आगमिसिद्दारा एल्लरू आगमिसलिल्ल इन्नु स्वल्प अवरवर कार्य स्वंत कार्यदल्ली बर्तारे नावु ओट्टागि ओंदु 23 जन ಈಗ ಈ ಟೀಮ್ ಅಲ್ಲಿ ಬಂದಿದ್ದೇವೆ ಉಳಿದವರು ನೆಕ್ಸ್ಟ್ ಬರ್ತಾರೆ ಇನ್ನೊಂದು ತಂಡ ಬರಲಿಕ್ಕಿದೆ ಸೋ ನಮ್ಮ ಹ್ಯೂಮನಿಟಿ ಸಂಸ್ಥೆಯಿಂದ ತಮ್ಮ ವಿಟ್ಲದಂತ ಒಂದು ಊರಿನಲ್ಲಿ ಒಂದು ರೀತಿಯ ಪ್ರೇರಣೆಯನ್ನು ಪಡೆದು ತಾವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಹಮ್ಮಿಕೊಳ್ಳತಾ ಇದ್ದೀರಿ ಅದಕ್ಕೋಸ್ಕರ ಶ್ಲಾಘನೆ ನಾನು ಹೇಳ್ತಾ ಇದ್ದೇನೆ ಇವತ್ತು ಇಲ್ಲಿ ಕೇಶದಾನ ಇದೆ ರಕ್ತದಾನ ಇದೆ ಅಂಗಾಂಗದಾನ ಇದೆ ನೇತ್ರದಾನ ಇದೆ ಆಟಿಕೆ ದಾನ ಇದೆ ಈ ನಡುವೆ ಏನು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಿ ನಾವು ಅನೇಕರು ಇದರಲ್ಲಿ ರಕ್ತದಾನ ಮಾಡುವವರಿದ್ದೇವೆ ಹಾಗೂ ಕೆಲವರು ನೇತ್ರದಾನ ಮಾಡುವವರಿದ್ದಾರೆ ಹಾಗೂ ಆಲ್ರೆಡಿ ನಾವು ಲಿಸ್ಟ್ ಕೊಟ್ಟಿದ್ದೇವೆ 28 ಜನ ರಕ್ತದಾನ 17 ಜನ ಏನ ನೇತ್ರದಾನ ಬಾಕಿ 7 ಜನ ಏನ ಅಂಗಾಂಗ ದಾನ ಮಾಡುವವರು ಅಂತ ಹೇಳಿದ್ದಾರೆ ಅದರಲ್ಲಿ ಹೆಚ್ಚಿನವರು ಬಂದಿದ್ದಾರೆ ಇನ್ನು ಕೆಲವರು ಬರಬೇಕಷ್ಟೇ ಈ ಹ್ಯೂಮನಿಟಿ ಅಭಿಮಾನ ಬಳಗ ವಿಟ್ಲದಲ್ಲಿ ಯಾವಾಗ ಆರಂಭವಾಯಿತು ಆರಂಭವಾಗುವಾಗ ಇದ್ದ ಸದಸ್ಯರು ಈಗ ಜಾಸ್ತಿ ಆಗಿದ್ದಾರ ಆರಂಭ ಆಗುವಾಗ ನಾವು ಒಂದು 17 ಜನ ಇದ್ದೆವು ಈಗ ಒಟ್ಟಿಗೆ ಒಂದು 28 ಜನ ಇದ್ದೇವೆ ಅದರಿಂದ ಸ್ವಲ್ಪ ಜಾಸ್ತಿ ಆಗಿದೆ ಕೆಲವರು ನಮ್ಮ ಪ್ರೇರಣೆ ನೋಡಿ ನಮ್ಮೊಟ್ಟಿಗೆ ಸೇರ್ತಾ ಇದ್ದಾರೆ ಕೆಲಸ ಸರಿ ಸರ್ವ ಧರ್ಮ ಅವರನ್ನು ಇಟ್ಟುಕೊಂಡು ಸಮಾನ ವಯಸ್ಕರ ಆಗದಿದ್ದರೂ ಕೂಡ ಸಮಾನ ಮನಸ್ಕರನ್ನು ಇಟ್ಟುಕೊಂಡು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀರಿ ಮತ್ತೊಂದು ವಿಶೇಷ ಮೆರಗು ಇವತ್ತು ಕಟ್ಟಡ ಉದ್ಘಾಟನೆಯ ಸಂದರ್ಭದಲ್ಲಿ ನೀವೇ ಎದ್ದು ಕಾಣುತ್ತಿದ್ದೀರಾ ಈ ರೀತಿಯ ಸೃಜನಶೀಲತೆಯು ಕೂಡ ನಿಮ್ಮಲ್ಲಿ ಕಂಡು ಬರ್ತಾ ಇದೆ ತಮಗೆ ಅಭಿನಂದನೆಗಳು ಸರ್ ಮತ್ತು ಬಹಳ ಒಳ್ಳೆಯ ಪ್ಲಾನ್ ಮಾಡಿಕೊಂಡು ಸುಮಾರು 28 ಮಂದಿ ತಾವು ರಕ್ತದಾನ ಮತ್ತು ಉಳಿದ ಅಂಗಾಂಗ ದಾನ ನೇತ್ರದಾನಕ್ಕೆ ಹೆಸರು ನೋಂದಣಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ ತಮಗೆ ಹ್ಯೂಮನಿಟಿ ಸಂಸ್ಥೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಂತಹ ಸಾಮಾಜಿಕ ಕಾರ್ಯಕ್ರಮಗಳು ತಮ್ಮ ಮುಂದಳತ್ವದಲ್ಲಿ ತಮ್ಮ ಎಲ್ಲರ ಟೀಮಿನೊಂದಿಗೆ ವಿಟ್ಲದಲ್ಲಿ ಮತ್ತು ತಮ್ಮ ತಮ್ಮ ಪರಿಸರದಲ್ಲಿ ಆಗಲಿ ಅಂತೇಳಿ ಹೇಳಿಕೊಳ್ಳುತ್ತಾ ತಮಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಧನ್ಯವಾದಗಳು ಕೊರೋನಾ ಹೇಳುವಂತದ್ದು ಹಲವಾರು ಜನರಿಗೆ ಪ್ರಾಬ್ಲಮ್ ಕೂಡ ಆಗಿದೆ ಒಳಿತು ಕೂಡ ಆಗಿದೆ ಒಳಿತಾದವರು ಇವತ್ತು ನಮ್ಮ ಜೊತೆ ಇದ್ದಾರೆ ಕೊರೋನಾ ಸಂದರ್ಭದಲ್ಲಿ ದಿನಸಿ ಸಿಕ್ಕಲಿಲ್ಲ ಆಹಾರ ಪದಾರ್ಥಗಳು ಸಿಕ್ಕಲಿಲ್ಲ ಈ ತರ ಬೇರೆ ಬೇರೆ ರೀಸನ್ಗಳನ್ನು ಹೇಳುವಾಗ ಕುಡಿತಕ್ಕೆ ಬೇಕಾದಂತ ವಸ್ತುಗಳು ಸಿಗದಾಗ ಅದರಿಂದ ಹೊರಗೆ ಬಂದು ಹೊಸ ಜೀವನವನ್ನು ಹೇಗೆ ಕಟ್ಟಬಹುದು ಅಂತ ಹೇಳಿ ನಾವು ಇವರಿಂದ ಕಲ್ತ್ಕೊಳ್ಳಬಹುದು ನಮಸ್ತೆ ಸರ್ ನಾಗೇಶ್ ಪೂಜಾರಿ ಅಂತ ಹೇಳಿ ಎಲ್ಲಿಂದ ಬಂದಿದ್ದೀರಾ ಮ್ಯಾಂಗ್ಳೂರ್ ಸರಿ ಇವತ್ತು ನಾನು ಅವರಿಗೆ ಮೊದಲೇ ವಿಷಯಗಳನ್ನು ಹೇಳಿದೆ ಕಾರಣಾಂತರಗಳಿಂದ ನೀವು ಕುಡಿತವನ್ನು ಬಿಡಬೇಕಾಯಿತು ಕುಡಿತ ಬಿಟ್ಟು ನಿಮಗೀಗ ಒಳ್ಳೆಯದಾಗಿದೆ ಸರಿ ನಿಮ್ಮನ್ನು ಬಡಜನ ಸೇವಾ ಸಂಸ್ಥೆ ಹ್ಯೂಮನಿಟಿ ಅವರಿಗೆ ಪರಿಚಯ ಮಾಡಿತ್ತು ನಿಮ್ಮ ಅನುಭವ ಹೇಳಿ ಕುಡಿತ ಬಿಟ್ಟ ಮೇಲೆ ಈಗ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ದುಡಿದದ್ದೆಲ್ಲ ಕುಡಿತಕ್ಕಂತ ಆಗ್ತಾ ಇತ್ತು ಈಗ ಹಾಗೇನಿಲ್ಲ ಎಲ್ಲ ಕುಟುಂಬಕ್ಕೆ ಸೇರ್ತಾ ಇದೆ ಸಂತೋಷವಾಗಿದ್ದಾರೆ ಫ್ಯಾಮಿಲಿ ಎಲ್ಲ ಹ್ಯೂಮನಿಟಿ ಸಂಸ್ಥೆ ನಿಮಗೆ ಪರಿಚಯ ಆದ್ಮೇಲೆ ಏನೆಲ್ಲ ಬದಲಾವಣೆ ಆಯಿತು ನಿಮ್ಮ ಜೀವನದಲ್ಲಿ ತುಂಬಾ ಕಲ್ತಿದ್ದೇನೆ ಅಂದ್ರೆ ನಮಗೆ ಅಂದ್ರೆ ನಮ್ಮಂತವರು ಎಷ್ಟೋ ಮಂದಿ ಇದ್ದಾರೆ ಬಡವರು ಅವರಿಗೆ ತುಂಬಾನೇ ಹೆಲ್ಪ್ ಆಗಿದೆ ಹ್ಯೂಮನಿಟಿಯಿಂದ ಅಂತ ಒಂದು ಒಳ್ಳೆ ಉತ್ತಮವಾದ ಒಂದು ಸಂಸ್ಥೆ ಅಂದ್ರೆ ತಪ್ಪಾಗಲಾರದು ನಿಮಗೆ ಏನು ಸಹಾಯ ಮಾಡಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ ನಮಗೆ ಅಂದ್ರೆ ನಮ್ಮ ಮನೆ ಪ್ಲಾಸ್ಟರಿಂಗ್ ಎಲ್ಲ ರಿಪೇರಿಸ್ ಆಗಿ ಮಾಡಿದ್ದಾರೆ ಎಲ್ಲ ಸಮ ಬಡಜನ ಸೇವಾ ಒಂದು ಹ್ಯೂಮನಿಟಿ ಸಂಸ್ಥೆಯವರು ಸೇರಿಕೊಂಡು ಮತ್ತೆ ಅದೇ ನಮ್ಮ ಮನೆ ಹತ್ರನೂ ಕೂಡ ಒಂದು 15-16 ಮನೆಗಳಿಗೆಲ್ಲ ರಿಪೇರಿಸ್ ಎಲ್ಲ ಕೆಲಸ ಪ್ಲಾಸ್ಟರಿಂಗ್ ಎಲ್ಲ ಮಾಡಿದ್ದಾರೆ ಬಡವರು ಬಂದು ಜನ ಸೇವೆ ಬಂದು ಕುಪ್ಪೆದಾಯಿನವರು ಹಾಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಹ್ಯೂಮನಿಟಿಯಿಂದ ತುಂಬ ಕಲೀಲಿಕ್ಕೆ ಇದೆ ಹ್ಯೂಮನಿಟಿ ಸಂಸ್ಥೆಯಿಂದ ನೀವು ಕುಡಿತ ಬಿಟ್ಟ ಮೇಲೆ ನಿಮ್ಮ ಸಂಸಾರದಲ್ಲಿ ನಿಮ್ಮ ಮಕ್ಕಳಿಗೆ ಎಷ್ಟು ಖುಷಿಯಾಗಿದೆ ಅವರೀಗ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ತುಂಬಾ ಸಂತೋಷದಿಂದ ಇದ್ದಾರೆ ಅವರು ನನ್ನ ಮಕ್ಕಳು ಕೂಡ ಈಗ ತುಂಬಾ ಮಕ್ಕಳು ವಿದ್ಯಾವಂತರು ಹೇಳಿದ್ರು ಕಲೀಲಿಕ್ಕೆ ತುಂಬಾ ಆಸಕ್ತಿ ಇದೆ ಅಂತ ಹೇಳಿದ್ರು ಈಗ ಏನು ಮಾಡ್ತಾ ಇದ್ದಾರೆ ಅವರು ನನ್ನ ಮಕ್ಕಳು ಬಿಎಡ್ ಆಗಿದೆ ಈಗ ಈಗ ಪ್ರೈವೇಟ್ ಸ್ಕೂಲ್ ಅಲ್ಲಿ ಟೀಚರಿಂಗ್ ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಮುಂದೆ ಒಂದು ಎಕ್ಸಾಮ್ ಇದೆ ಅಂತ ನೋಡಬೇಕಾಗುತ್ತೆ ಹ್ಯೂಮನಿಟಿ ಸಂಸ್ಥೆ ಎಷ್ಟೋ ಜನರಿಗೆ ಆದರ್ಶವಾಯಕವಾಗಿ ಜೀವನಕ್ಕೆ ಮುಡಿಪನ್ನು ಮಾಡಿಕೊಟ್ಟಂತಹ ಸಂಸ್ಥೆ ಕಾರ್ಕಳದ ಒಂದು ಬೆಳ್ಮಣ್ ಸಂಸ್ಥೆ ಇಡೀ ರಾಜ್ಯಾದ್ಯಂತ ಪರಿಚಯ ಆಗ್ತಾ ಇದೆ ದೇಶ ಮಟ್ಟ ತನಕ ಹ್ಯೂಮನಿಟಿ ಸಂಸ್ಥೆ ಹೋಗಲಿ ಇಂತಹ ಹಲವಾರು ವ್ಯಕ್ತಿಗಳಿಗೆ ಪ್ರೇರಣೆಯಾಗಲಿ ಧನ್ಯವಾದಗಳು ಇವತ್ತು ನಮ್ಮ ಜೊತೆ ಒಂದು ದೊಡ್ಡ ಸಂಸ್ಥೆ ಇದೆ ಪಲೆಮಾರಿಂದ ಬಂದಿದ್ದಾರೆ ಬನ್ನಿ ಅವರನ್ನು ಮಾತಾಡಿಸುವ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ನಂದು ಪ್ರತಾಪ್ ಸುವರ್ಣ ಅಂತ ಹೇಳಿ ಸರಿ ನಿಮ್ಮ ಸಂಸ್ಥೆಯ ಪರಿಚಯವನ್ನು ಮಾಡಿ ಯಾವ ಸಂಸ್ಥೆಯಿಂದ ಬಂದಿದ್ದೀರಿ ನಾವು ಶ್ರೀದೇವಿ ಫ್ರೆಂಡ್ಸ್ ಕ್ಲಬ್ ಅವರಾಲಮಟ್ಟು ಪಲಿಮಾರಿಂದ ಬಂದಿದ್ದೇವೆ
ಇವತ್ತು ಏನೆಲ್ಲ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡ್ರಿ? ದಾನ ಮಾಡುವಂತ ಹಲವಾರು ಕಾರ್ಯಕ್ರಮಗಳಿತ್ತು, ಅದರಲ್ಲಿ ಯಾವುದೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ? ಒಟ್ಟಿಗೆ 13 ಜನ ಬಂದಿದ್ದೇವೆ, 13 ಜನ ಕೂಡ ಅಂಗಾಂಗ ದಾನ ಮಾಡಿದ್ದೇವೆ, ಮಾಡ್ಲಿಕ್ಕಿದ್ದೇವೆ. ಅದರೊಟ್ಟಿಗೆ ಒಂದು 3-4 ಜನ ರಕ್ತದಾನವನ್ನು ಮಾಡಿದ್ದಾರೆ. ಒಳ್ಳೆ ವಿಷಯ. ಹ್ಯುಮ್ಯಾನಿಟಿ ಪರಿಚಯ ನಿಮಗೆ ಹೇಗೆ ಆಯಿತು? ಹ್ಯುಮ್ಯಾನಿಟಿ ಅಂದರೆ ನಮಗೆ ಕಳೆದ ಒಂದು 2-3 ವರ್ಷದಿಂದ ನಮ್ಮದು ಒಂದು ಯಜಮಾಡಿ ಒಂದು ಆಸುಪಾಸಿನಲ್ಲಿ ಒಂದು ಜಯಂತಿ ಅಂತೇಳಿ ಒಬ್ಬರು ಪಾಪದವರಿದ್ದರು. ಅವರಿಗೆ ಒಂದು 3 ಮಕ್ಕಳು ಕೂಡ ಒಂದು ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಾಗಿದ್ದರು. ಅವರಿಗೆ ಒಂದು ಸಹಾಯವನ್ನು ಕಲ್ಪಿಸುವ ಮುಖಾಂತರವಾಗಿ ನಾವು ಪ್ರಥಮತವಾಗಿ ಹ್ಯುಮ್ಯಾನಿಟಿ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ಹ್ಯುಮ್ಯಾನಿಟಿ ಸಂಸ್ಥೆಯಿಂದ ಒಂದು ಉತ್ತಮವಾದಂಥ ಅವರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಅವರಿಗೆ ಒಂದು ಸಹಾಯಧನವನ್ನು ಕೊಟ್ಟಿದ್ದಾರೆ. ಅದರ ನಂತರ ಮತ್ತೆ ಮಾಧ್ಯಮದಲ್ಲಿ ಬಂದ ನಂತರ ಎಲ್ಲರೂ ಕೂಡ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಹ್ಯುಮ್ಯಾನಿಟಿ ಸಂಸ್ಥೆಯ ವತಿಯಿಂದ ಮಾಡ್ತಕ್ಕಂಥ ಇವರ ಸಂಸ್ಥೆಯಿಂದ ಎಲ್ಲ ಜನಪರ ಕಾರ್ಯಗಳು ಎಲ್ಲ ನಾವು ನೋಡ್ತಾ ವೀಕ್ಷಿಸ್ತಾ ಇದ್ದೇವೆ. ಅದರಿಂದ ನಾವು ಹ್ಯುಮ್ಯಾನಿಟಿ ಸಂಸ್ಥೆಗೆ ನಿರಂತರವಾಗಿ ಅವರ ಜೊತೆ ಸಂಬಂಧಗಳನ್ನು ಬೆಳೆಸಿ ಹಲವಾರು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇವೆ. ನಿಮ್ಮ ಈ ನಿರಂತರ ಕಾರ್ಯಕ್ರಮಗಳು ಹೀಗೆ ನೆರವೇರಲಿ, ನಿಮ್ಮ ಸಂಸ್ಥೆ ಇನ್ನು ಉನ್ನತೋನ್ನತ ಅಭಿವೃದ್ಧಿಯನ್ನು ಹೊಂದಲಿ, ಹ್ಯುಮ್ಯಾನಿಟಿ ಜೊತೆ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ಸರಿ, ಧನ್ಯವಾದಗಳು. ಮಹಿಳೆ ಒಂದು ಕಲಿತರೆ ಒಂದು ಮನೆ ಕಲಿತಂತೆ, ಹಾಗೆ ಇವತ್ತೊಬ್ಬರು ಮಹಿಳೆ ನಮ್ಮ ಜೊತೆ ಬಂದು ಹ್ಯುಮ್ಯಾನಿಟಿ ಸಂಸ್ಥೆಯಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಕ್ತವನ್ನು ನೀಡಿದ್ದಾರೆ. ನಾನು ಬೆಳಿಗ್ಗೆಯಿಂದ ಕಾರ್ಯಕ್ರಮದಲ್ಲಿದ್ದೆ. ತುಂಬಾ ಜನ ಮಹಿಳೆಯರು ಬ್ಲಡ್ ಕೊಡಬೇಕು ಅಂತ ಹೇಳಿ ಬರ್ತಾರೆ, ಹಿಮೋಗ್ಲೋಬಿನ್ ಇಲ್ಲ ಅಂತ ಹೇಳಿ ರಿಟರ್ನ್ ಹೋಗ್ತಾರೆ. ಇವರು ಮೊದಲಿನ ಬಾರಿಗೆ ಇವತ್ತು ಶ್ರುತಿ ಅವರು, ರೋಹಿತ್ ಅವರ ಹಸ್ಬೆಂಡ್ ರೋಹಿತ್ ಅವರ ಒಂದು ಪ್ರೇರಣೆಯ ಮೇಲೆಗೆ ಇವತ್ತು ಶ್ರುತಿ ಅವರು ನಮ್ಮ ಜೊತೆ ಬಂದು ಬ್ಲಡ್ ಕೊಟ್ಟಿದ್ದಾರೆ. ನಿಮಗೆ ಶುಭವಾಗಲಿ, ನಿಮ್ಮಂತಹ ಮಹಿಳೆಯರು ಹಲವಾರು ಮಹಿಳೆಯರಿಗೆ ಪ್ರೇರಣೆಯಾಗಲಿ ಮೇಡಮ್. ವೀಕ್ಷಕರೇ, ನಮ್ಮೊಂದಿಗೆ ಪಾಣೀರು ಬಹಳ ದೂರದಿಂದ ಇಲ್ಲಿಗೆ ಆಗಮನಿಸಿ ರಕ್ತದಾನವನ್ನು ಮಾಡಿರ್ತಾರೆ. ನಮ್ಮ ಹ್ಯುಮ್ಯಾನಿಟಿ ಸಂಸ್ಥೆಯೊಂದಿಗೆ ಬೆರೆತಿದ್ದಾರೆ. ಸುಮಾರು ಸರ್ತಿ ಬ್ಲಡ್ ಡೊನೇಷನ್ ಮಾಡಿದ, ರಕ್ತದಾನ ಮಾಡಿದಂಥ ಅನುಭವ ಇದೆ. ಬನ್ನಿ, ಅವರೊಂದಿಗೆ ಮಾತನಾಡುವ. ನನ್ನ ಹೆಸರು ಫಿಲಿಪ್ ಡಿಸೋಜ ಅಂತ, ನನ್ನ ಮಂಗಳೂರು ದೇರ್ಲಕಟ್ಟೆ ಪಾಣೀರಾಗುತ್ತೆ. ನಾನು ಇದು ಇದರಲ್ಲಿ ಹ್ಯುಮ್ಯಾನಿಟಿ ಸಂಸ್ಥೆಯಲ್ಲಿ 36ನೇ ಬಾರಿ ಬ್ಲಡ್ ಡೊನೇಷನ್ ಮಾಡ್ತೇನೆ. 36ನೇ ಬಾರಿ ಬ್ಲಡ್ ಡೊನೇಷನ್ ಮಾಡ್ತೀರಿ, ಅಭಿನಂದನೆಗಳು ಮತ್ತು ಶ್ಲಾಘನೀಯವಾದಂಥ ಕೆಲಸ. ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ ಹ್ಯುಮ್ಯಾನಿಟಿ ಸಂಸ್ಥೆಯ ಮೇಲೆ ತಮಗೆ ವಿಶೇಷವಾದಂಥ ಅಭಿಮಾನ ಇದೆ, ಯಾವ ರೀತಿಯಲ್ಲಿದೆ? ರೋಷನ್ ಬ್ರದರಿಂದ ನಾನೊಂದು ಕಲಿತೆ ಏನಂದರೆ, ಹ್ಯುಮ್ಯಾನಿಟಿ ಫಸ್ಟ್ ಆಲ್ ನೆಕ್ಸ್ಟ್. ಅಂದರೆ ನಾವು ಮಾನವೀಯತೆಯಿಂದ ಯಾರಿಗೆ ಪ್ರೀತಿಯಿಂದ ಸೇವೆ ಮಾಡುತ್ತೇವೆ, ದೇವರು ನಮಗೆ ಬೇರೆ ಕಡೆಯಿಂದ ನಮಗೆ ಅದರ ಪ್ರತಿಫಲ ಕೊಡ್ತಾರೆ. ಅದೇ ಒಂದು ಸ್ಲೋಗ್, ಅದೇ ನಾನು ಇಂಟ್ರೆಸ್ಟ್ ಇಂದ ಬಂದಿದ್ದೇನೆ. ವಿಜ್ಞಾನಿ ನೀನಾಗು, ಬೆಳಗುವ
ಎಷ್ಟು ಚೆನ್ನಾಗಿದೆ ನೋಡಿ, ನಿಜವಾಗ್ಲೂ ತಂದೆ ತಾಯಿ ಅಥವಾ ಪೋಷಕರು ಅಥವಾ ಯಾರೇ ಪ್ರಾಧ್ಯಾಪಕರು ಯಾರೋ ಮಕ್ಕಳಿಗೆ ಹೇಳಬಹುದಾದಂತಹ ಬಹಳ ಸುಂದರವಾದಂತಹ ಈ ಗೀತೆ. ಒಂದು ಹಾಡು ಭಾವನಾತ್ಮಕವಾಗಿ ನಮ್ಮನ್ನು ಕಾಡ್ತಾ ಇದೆ ಅಂತಂದ್ರೆ ಅದು ಮ್ಯೂಸಿಕಲಿ ಆಗಿರ್ಬೋದು ಅಥವಾ ಸಾಹಿತ್ಯಿಕವಾಗಿರ್ಬೋದು, ಅದು ಹಾಡು ಹಾಗೆ ಕಾಡಬೇಕು ಅಂತಂದ್ರೆ ಆ ಹಾಡು ನಮ್ಮೊಳಗೆ ಇತ್ತು ಅಂತ ಅರ್ಥ ಅಲ್ವಾ? ಇಲ್ದಿದ್ರೆ ಅದು ಹಾಡ ಯಾಕೆ ನಮಗೆ ನಮ್ಗೆ ಕಾಡ್ಬೇಕದು? ನಮ್ಮೊಳಗೆ ಆ ಭಾವನೆ ಇದ್ದಿರೋದ್ರಿಂದ ಮಾತ್ರ ಅದು ನಮಗೂ ನಮ್ಮಲ್ಲಿ ಉದ್ದೀಪನೆಗೊಳ್ಳೋದು. इसके मिट्टी से बने तेरे मेरे ये बदन, इसके धरती तेरे मेरे वास्ते गगन, इसने ही सिखाया हमको जीने का चलन, जीने का चलन, इसके वास्ते निसार है मेरा मन मेरा तन, ऐ वतन ऐ वतन ऐ वतन, जाने मन जाने मन जाने मन, ऐ वतन ऐ वतन ऐ वतन, जाने मन जाने मन जाने मन, मेरा मुल्क मेरा देश मेरा ऐ वतन, शांति का उन्नति का प्यार का चमन, जश्न होगा जिंदगी का होगे सब मगन, होगे सब मगन, इसके वास्ते निसार है मेरा मन मेरा तन, ऐ वतन ऐ वतन ऐ वतन, जाने मन जाने मन जाने मन, मेरा मुल्क मेरा देश मेरा ऐ वतन, ಶಾಂತಿ ಉನ್ನತಿ ಪ್ಯಾರ ಚಮನ್. ಹ್ಯುಮ್ಯಾನಿಟಿ ಬೆಳೆದು ಬಂದಂತಹ ದಾರಿ ನೀವೆಲ್ಲರೂ ಪ್ರಾಯಶಃ ಇದಕ್ಕೆ ಇಲ್ಲಿಗೆ ದಾನಿಗಳಿದ್ದೀರಿ, ಕೆಲವರು ಅಭಿಮಾನಿಗಳಿದ್ದೀರಿ, ಕೆಲವರು ಕಾರ್ಯಕಾರಿ ಸಮಿತಿ ಮೂಲಕ ಬಂದವರಿದ್ದೀರಿ, ಬೇರೆ ಬೇರೆ ಕಡೆಗಳಿಂದೆಲ್ಲ ಬಂದು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇಲ್ಲಿ ಇದ್ರ ವಿಶೇಷತೆ ಹಲವಾರಿದೆ. ಒಂದೇನಂತಂದ್ರೆ ನನ್ಗೆ ಯಾವತ್ತೂ ಇದ್ರೆ ಅವರಿಗೆ ಹೇಳೋದು, ನಿಮ್ಮ ಗಟ್ಸು ಧೈರ್ಯ ಆಗ್ಬೋದು ಮಾರೆ ನೀವು ಅಂತ ನೋಡಿ. ಈ ಬಿಲ್ಡಿಂಗ್ ಮಾಡುವಾಗಲೂ ಸಹಿತ ಯಾವುದೇ ಥರದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅವ್ರು ಮಾಡಿಲ್ಲ. ಇವತ್ತಿನ ಉದ್ಘಾಟನೆ ಈ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರ್ಯಕ್ರಮಗಳನ್ನು ಮಾಡದೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿ, ಅದ್ರ ಬಗ್ಗೆ ಗೌರವ ಇದೆ, ಅದ್ರ ಬಗ್ಗೆ ಗೌರವ ಇದೆ. ಆದರೆ ಅದು ಯಾವುದನ್ನು ಕೂಡ ಮಾಡದೆ ಒಂದು ಮಾನವೀಯ ನೆಲೆಯಲ್ಲಿ ಅಲ್ಲಿ ಏನೇನೆಲ್ಲ ದಾನಗಳನ್ನು ಮಾಡಬಹುದು ಅದೆಲ್ಲವನ್ನು ಮಾಡಿ ಈ ಕಟ್ಟಡ ಮತ್ತು ಇದನ್ನು ಎರಡನ್ನು ಕೂಡ ಲೋಕಾರ್ಪಣೆ ಮಾಡಿರೋದು ಈ ವಿಶೇಷ ಅಂತ ಹೇಳ್ತಾ, ಈ ಕಾರಣಕ್ಕಾಗಿ ಒಂದು ಹ್ಯುಮ್ಯಾನಿಟಿಗೆ ಒಂದು ಚಪ್ಪಾಳೆ ಕೊಡುವ ನಾವೆಲ್ಲ ಸೇರಿ.